ಹೌದು, ಇದು ಆಕ್ಚುಲಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸರ್ಕಾರದ ಜೊತೆ ಯಾರು ವ್ಯವಹಾರ ಮಾಡಿದ್ದಾರೆ, ಅದು ಕಾಂಟ್ರಾಕ್ಟ್ಗಳು ಇರ್ಬೋದು, ಬೇರೆ ಇರ್ಬೋದು, ಅಥವಾ ಸರ್ಕಾರದ ಅಧಿಕಾರಿಗಳಿರ್ಬೋದು, ಅಥವಾ ಸರ್ಕಾರದ ಜೊತೆ ಕೆಲಸ ಮಾಡಿಸ್ಕೊಳ್ಕೋದಂಥ ಸಾರ್ವಜನಿಕರಿಗಿರ್ಬೋದು, ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು. ಬಿ ಜೆ ಪಿ ಸರ್ಕಾರ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತೇಳಿ. ಇವತ್ತು ಬಿ ಜೆ ಪಿ ಸರ್ಕಾರ ಅಂತಂತಂದರೆ ಅದು 40% ಕಮಿಷನ್ ಸರ್ಕಾರ ಅಂತ ಹೇಳಿ ಸಿನಾನಿಮಸ್ ಆಗೋಗಿದೆ ಎರಡು ಪದಗಳು ಇವತ್ತು. ಅಷ್ಟು ರೀತಿಗೆ ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅದಕ್ಕೆ ಒಂದು ಅದು 4 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೆ, ಆದರೆ ಇವತ್ತು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಷ್ಟೇ. ಹೌದು, ಇದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸರ್ಕಾರದ ಜೊತೆ ಯಾರು ವ್ಯವಹಾರ ಮಾಡಿದ್ದಾರೆ, ಅದು ಕಾಂಟ್ರಾಕ್ಟ್ಗಳಿರ್ಬೋದು, ಬೇರೆ ಇರ್ಬೋದು, ಅಥವಾ ಸರ್ಕಾರದ ಅಧಿಕಾರಿಗಳಿರ್ಬೋದು, ಅಥವಾ ಸರ್ಕಾರದ ಜೊತೆ ಕೆಲಸ ಮಾಡಿಸ್ಕೊಳ್ಕೋದಂಥ ಸಾರ್ವಜನಿಕರಿಗಿರ್ಬೋದು, ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು. ಬಿ ಜೆ ಪಿ ಸರ್ಕಾರ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತೇಳಿ. ಇವತ್ತು ಬಿ ಜೆ ಪಿ ಸರ್ಕಾರ ಅಂತಂತಂದರೆ ಅದು 40% ಕಮಿಷನ್ ಸರ್ಕಾರ ಅಂತ ಹೇಳಿ ಸಿನಾನಿಮಸ್ ಆಗೋಗಿದೆ ಎರಡು ಪದಗಳು ಇವತ್ತು. ಅಷ್ಟು ರೀತಿಗೆ ಅವರು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅದಕ್ಕೆ ಒಂದು ಅದು 4 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೆ, ಆದರೆ ಇವತ್ತು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಷ್ಟೇ.